ಆಯ್ತು. ಅಷ್ಟತ್ರ ಬಂದ್ರೆ ನನ್ನ ಕ್ಯಾಮ್ರಾಗೆ ಅಷ್ಟತ್ರ ಬಂದ್ರೆ ನಾನು ಹೆಂಗೆ ಶೂಟ್ ಮಾಡೋದು? ಏನ್ ಮಾಡ್ಬೇಕಂತಿದ್ಯಾ ಇಲ್ಲಿ ಬಂದೆ ಲಂಚ್ ಮುಗಿ ಅಮ್ಮ ತಾಯಿ ಹೆಂಗ್ ಮಲಗಿದಾರ ಅಂತ ನೋಡ್ತಾಳು. ಎಲೆನಾ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪಾಪು, ಅದ್ರ ಬರ್ಡೇ ಫೋಟೋಶೂಟ್ ಮಾಡಿ ಅಂದರು. ಆ್ಯಕ್ಚುಲಿ ನನಗೆ ಬರಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಪಾಪುಗಳು ತೆಗೆಯಬೇಕು ಅಂದರೆ ತುಂಬ ಕಷ್ಟ, ಅದು ನೋಡೋಕ್ಕೆ ಪುಟ್ಟದಾಗಿರುತ್ತೆ, ಫುಲ್ ಮಲ್ಕೊಂಡೇ ಶೂಟ್ ಮಾಡಬೇಕು. ಅದರಲ್ಲೂ ನಾನು ಎಲ್ಬೋರ್ಡು ಅಂದರೆ ಶೂಟ್ ಮಾಡ್ತಾ ಇದ್ದೀನಿ. ಬಿಡು ಬಿಡು ಬಿಡು, ನೀನು ಬಾ, ಹಿಂಗಿರು ಹಿಂಗಿರು ಹಿಂಗಿರು, ಬಾ ಬಾ ಬಾ. ಕಿಶೋರ್ ಬಂದ್ಬಿಡು. ಕಮ್ ಕಮ್ ಬಿಡಿ 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 ಬಿಡಿ. ಚಿಕ್ಕವ್ರು ಇರ್ತಾರಲ್ವಾ, ಬಗ್ಗಿ ಶೂಟ್ ಮಾಡಬೇಕು. ಅಯ್ಯೋ ಸಾಕಾಯಿತು, ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದು. ಅಟ್ಲೀಸ್ಟ್ ಒಂದು ಎರಡು ಮೂರು ಫೋಟೋ ಆದರೂ ಚೆನ್ನಾಗಿರೋದು ಸಿಕ್ಕಿರತ್ತೆ, ಸಾಕು ಅಷ್ಟು. ಇದೇನು ಆಟ ಆಡುತ್ತೆ, ಇದೇನು ಆಟ ಆಡುತ್ತೆ ಅಂದರೆ ಅಷ್ಟು ತರಲೆ. ಈ ಪಾಪು ಬೆಳಗ್ಗೆ ನಿದ್ದೆ ಮಾಡ್ತಾಯಿತ್ತು, ಅವ್ವ ಕರ್ಕೊಂಡು ಬಂದಿರೋದು. ಅದು ಸ್ವಲ್ಪ ಆ್ಯಕ್ಟಿವ್ ಆಗೋದ್ರೆ ನಿಂತ್ಕೊಳ್ಳಲ್ಲ, ಒಂದು ಜಾಗದಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ನಾನು ಬೇರೆ ಎಲ್ಬೋರ್ಡು. ಸ್ಟಾರ್ಟಿಂಗ್ ಟೈಮು ಸ್ವಲ್ಪ ನಿದ್ದೆ ಮೂಡಲ್ಲಿತ್ತು, ಅವಾಗ ಏನೋ ಒಂದು ಸ್ವಲ್ಪ ಕ್ಲಿಕ್ ಮಾಡಿದ್ದಾಯಿತು. ಆಮೇಲೆ ನೋಡಿ ಫುಲ್ ಆ್ಯಕ್ಟಿವು, ನಿಂತ್ಕೊಳ್ಳೋದೇ ಇಲ್ಲ, ಅದು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನೋಡಿ. ಅದೆಲ್ಲಿ ನಿಂತ್ಕೊಳ್ಳೋದು ಇಲ್ಲ, ಹಂಗೆ ಓಡ್ತಾನೆ ಇರುತ್ತೆ, ಓಡ್ತಾನೆ ಇರುತ್ತೆ ಅದು. ಸೊ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಗಾಡಿ ಗಾಡಿ ಗಾಡಿ, ಕಿಶೋರ್ ಸೈಡ್ಗೆ ಹೋಗಿ, ಕಿಶೋರ್ ಸೈಡ್ಗೆ ಹೋಗಿ. ನಿಮ್ಮ ಬಟ್ಟೆ ಕಾಣಿಸ್ತಿದೆ ಕಿಶೋರ್, ವಿಡಿಯೋಲಿ ನಿಮ್ಮ ಬಟ್ಟೆ ಕಾಣಿಸುತ್ತೆ, ಪ್ಯಾಂಟ್.
ಹಾಕ್ತಿದ್ದೆ.